ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ ಇವತ್ತಿನ ಆರಿ ಎಂಬ್ರಾಯ್ಡರಿ ಟ್ಯೂಟೋರಿಯಲ್ನಲ್ಲಿ ನೀವು ಕಟ್ ವರ್ಕ್ ಟೈಪ್ ಒನ್ನನ್ನು ಅನ್ನು ಕಲಿತಾ ಇದ್ದೀರಾ ಅದು ಹೇಗೆ ಏನು ಮಾಡೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಹಾಗಾಗಿ ಕೊನೆ ತನಕ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಒಂದು ಕಟ್ ವರ್ಕ್ ಪ್ಯಾಟ್ರನ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಯಾವುದೇ ಒಂದು ಕಟ್ ವರ್ಕ್ ಮಾಡಬೇಕು ಅಂತಂದರೆ ನಾವು ಫಸ್ಟು ಯಾವ ಶೇಪ್ಗೆ ಗೆ ನಾವು ಕಟ್ ವರ್ಕ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದಕ್ಕೆ ಔಟ್ಲೈನು ಜರಿ ಆದ್ರೆ ಜರಿನಲ್ಲಿ ನಾವು ಔಟ್ಲೈನನ್ನು ಕೊಡಬೇಕು ಅದು ಟೂ ಲೈನ್ಸ್ ಹಾಕಬೇಕು ಸಿಲ್ಕ್ ಥ್ರೆಡ್ ಅಲ್ಲಿ ಹಾಕೋದಾದ್ರೂ ನಾವು ಸಿಲ್ಕ್ ಥ್ರೆಡ್ ಅಲ್ಲಿ ದಾರ ತಗೊಂಡು ಔಟ್ ಲೈನ್ ಈ ರೀತಿ ಫಸ್ಟ್ ಕೊಡಬೇಕು ಔಟ್ ಲೈನ್ ಆದ್ಮೇಲೆ ನಾವು ಒಳಗಡೆ ಯಾವ ಯಾವ ಬಾಕ್ಸ್ ಥರ ಅಂದ್ರೆ ಈಗ ನಾನು ಇಲ್ಲಿ ಚೌಕ ಬರ್ಕೊಂಡಿದ್ದೀನಿ ಇಲ್ಲಿ ಇದೆಲ್ಲವನ್ನೂ ನಾವು ಏನು ಮಾಡಬೇಕು ಟೂ ಲೈನ್ಸ್ ಹಾಕಿ ಆ ಒಂದು ಸ್ಟಿಚ್ ಎಲ್ಲವನ್ನು ಕಂಪ್ಲೀಟ್ ಮಾಡಬೇಕು ಅದಾದ್ಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ಈಗ ನೋಡಿ ಇದು ಟೂ ಲೈನ್ಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಾವು ಇದಕ್ಕೆ ಜಿಗ್ಝ್ಯಾಕ್ ಸ್ಟಿಚ್ ಅನ್ನ ಈ ರೀತಿ ಹಾಕಬೇಕು ಆಚೆ ಈಚೆ ಎರಡೂ ಕಡೆನು ನೀಟಾಗಿ ಹತ್ರ ಹತ್ರ ಆ ಒಂದು ಸ್ಟಿಚ್ ನೀಟಾಗಿ ಬರಬೇಕು ನೋಡ್ತಾ ಇದ್ರಲ್ಲ ಈ ರೀತಿ ಜಿಗ್ಝ್ಯಾಕ್ ಸ್ಟಿಚಸ್ ಅನ್ನ ಈ ಲೈನ್ ಕಂಪ್ಲೀಟ್ ಆಗಿ ಹಾಕಿ ನೆಕ್ಸ್ಟ್ ಇದೇ ರೀತಿಯ ಸ್ಟಿಚಸ್ ಎಲ್ಲಾ ಒಂದು ಈ ಎಲ್ಲಾ ಔಟ್ ಲೈನ್ ಎಲ್ಲದಕ್ಕೂ ಇಲ್ಲಿರೋ ಲೈನ್ಸ್ ಹಾಕಿ ಜಿಕ್ಸಾಕ್ಟ್ ಸ್ಟಿಚ್ ಅನ್ನ ಮೇಲ್ಗಡೆಯಿಂದ ರೀತಿ ಹಾಕ್ಬೇಕು ಬಹಳ ಹತ್ರ ಹತ್ರ ಹಾಕ್ಬೇಕು ಸ್ನೇಹಿತರೆ ಟೂ ಲೈನ್ಸ್ ಹಾಕಿದ್ಮೇಲೆ ನಾನು ಜಿಕ್ಸಾಕ್ ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ ಈಗ ನೋಡಿ ನಾವು ನೆಕ್ಸ್ಟ್ ಮುಂದೆ ಹೋಗಬೇಕು ಅಂತಂದ್ರೆ ಜಸ್ಟ್ ಜಿಕ್ಸಾಕ್ಟ್ ಸ್ಟಿಚ್ ಅಲ್ಲೇ ಹಾಕೊಳ್ತಾನೆ ಈ ನೆಕ್ಸ್ಟು ಲೈನ್ಗೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಬರಬೇಕು ಹಾಗೆ ಹಾಕ್ಕೊಂಡು ಹೋಗೋಣ ಅಲ್ಲಿ ಎಂಡ್ ಹಾಕಿ ಮಾಡಬೇಕು ಅಂತ ಏನಿಲ್ಲ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಈ ಒಂದು ಸ್ಟಿಚ್ಚನ್ನು ಇಲ್ಲಿ ಕಂಪ್ಲೀಟ್ ಮಾಡೋಣ ಇದೇ ರೀತಿ ನಾವು ಝಿಕ್ಸಾಕ್ ಸ್ಟಿಚಸ್ಸು ಎಲ್ಲ ಒಂದು ಔಟ್ಲೈನ್ಸ್ಗೂ ಕೊಡಬೇಕು ನೋಡಿ ಈ ರೀತಿ ಇಲ್ಲಿ ಬಂದಾಗ ನಾವು ಚೈನ್ ಸ್ಟಿಚಸ್ ಅನ್ನು ಇಲ್ಲಿ ಹಾಕೊಂಡು ಟೂ ಲೈನ್ಸ್ ಕಂಪ್ಲೀಟ್ ಮಾಡೋಣ ಈ ರೀತಿ ಹಾಕಬೇಕು ಮತ್ತೆ ಇಲ್ಲಿಂದ ನಾವು ಇನ್ನ ಒಂದು ಲೈನ್ ಬರಬೇಕಲ್ಲ ಅದೇ ರೀತಿ ಇನ್ನೊಂದು ಲೈನನ್ನು ಹಾಕೋಣ ಈ ರೀತಿ ಹಾಕಿ ಮತ್ತೆ ನಾವು ಇದಕ್ಕೆ ಜಿಗ್ಝಾಗ್ ಸ್ಟಿಚಸ್ ಅನ್ನು ಮತ್ತೆ ಹಾಕಬೇಕಲ್ವಾ ಹಾಗಾಗಿ ಈ ರೀತಿ ಜಿಗ್ಝಾಗ್ ಅನ್ನು ಹಾಕೊಳ್ತಾ ಹೋಗೋಣ ಇದೇ ರೀತಿ ನಾವು ಈ ಲೈನ್ ಅನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಜಿಗ್ಜ್ಯಾಗ್ ಹಾಕೊಳ್ತಾ ಇದನ್ನ ಮಾಡೋಣ ಮತ್ತೆ ಇದು ಜಿಗ್ಝ್ಯಾಗ್ ಆದ್ಮೇಲೆ ಇದಕ್ಕೆಲ್ಲ ಔಟ್ ಲೈನ್ ಎಲ್ಲೆಲ್ಲಿ ನಾವು ಬಿಟ್ಟಿದೀವೋ ಅದಕ್ಕೆಲ್ಲ ಜಿಗ್ಜಾಗ್ ಹಾಕಿ ಕಂಪ್ಲೀಟ್ ಮಾಡೋಣ ಈಗ ಇಲ್ಲಿ ನೀವು ಏನು ನೋಡ್ತಿದ್ರು ಅದಕ್ಕೆ ಎಲ್ಲ ನನ್ನ ಔಟ್ಲೈನು ಟೂ ಲೈನ್ಸ್ ಹಾಕಿ ಜಿಗ್ಝ್ಯಾಗನ್ನು ಕೊಟ್ಟು ಕಂಪ್ಲೀಟ್ ಮಾಡಿದ್ದೀನಿ ಈಗ ಇದನ್ನು ನಾವು ಕಟ್ ಮಾಡಬೇಕು ಅಂತಂದ್ರೆ ಎರಡು ಮೆಥಡಲ್ಲಿ ಮಾಡ್ಬೋದು ಒಂದೇನು ಅಂತಂದ್ರೆ ಯಾವ ಒಂದು ಕಡ್ಡಿ ಅಥವಾ ಸೊಳ್ಳೆ ಅದು ಕಾಯಿಲ್ ಬರುತ್ತಲ್ಲ ಅದರದ್ದು ಬತ್ತಿ ಬರುತ್ತಲ್ಲ ಅಂಥದಕ್ಕೆ ನಾವು ಚೆನ್ನಾಗಿ ಅದನ್ನು ಬಿಸಿ ಅಂದರೆ ಅದನ್ನ ಅಂಟು ಇದು ಮಾಡಿಕೊಂಡ್ರೆ ಕಡ್ಡಿಯಲ್ಲಿ ಆ ಕೆಂಡ ಥರ ಬರುತ್ತಲ್ಲ ಅದರಿಂದ ನಾವು ಎಲ್ಲಿ ಬೇಕೋ ಅಲ್ಲಿ ಕಟ್ ಮಾಡ್ಕೋಬೇಕು ಅಂದ್ರೆ ಅದನ್ನ ಇಲ್ಲಿ ಇಡ್ತಾ ಇದ್ದಂಗೆ ಅದು ಸುಡುತ್ತೆ ಸ್ನೇಹಿತರೆ ಆಗ ಈ ಬಟ್ಟೆ ಎಲ್ಲ ಸುಟ್ಟು ಹೋಗಿ ನಮ್ಗೆ ಈ ಒಂದು ಔಟ್ಲೈನ್ ಮಾತ್ರ ನಮ್ಗೆ ಬರುತ್ತೆ ನಾನು ಒಂದು ಹೇಳೋದೇನು ಅಂತಂದ್ರೆ ಸಾಧಾರಣವಾಗಿ ನಾವು ಬ್ಲೌಸ್ ವರ್ಕಲ್ಲಿ ಈ ಒಂದು ಪ್ಯಾಟರ್ನ್ ಹಾಕ್ತೀವಿ ಹೆಚ್ಚಾಗಿ ಒಳ್ಳೆ ಶುಭ ಮುಹೂರ್ತ ಅಥವಾ ಶುಭ ಕಾರ್ಯಗಳಿಗೋಸ್ಕರ ಅಂತ ನಾವು ಬ್ಲೌಸ್ ಅನ್ನ ಹಾಕೊಂಡೇ ಹಾಕೊಳ್ತೀವಿ ಅಂತದಕ್ಕೆ ಸುಟ್ಟಿರೋ ಅಂತದನ್ನ ನಾವು ಬಳಸೋದಿಲ್ಲ ಯಾಕಂದ್ರೆ ಒಂದು ಸಣ್ಣ ಒಂದು ಉದ್ಕಡ್ಡಿದ ಒಂದು ಬಟ್ಟೆಗೆ ತಾಗಿದೆ ಅಂದ್ರೇ ನಾವು ಅದನ್ನು ಬಳಸೋದಿಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ಒಂದು ಬ್ಲೌಸಲ್ಲಿ ನಾವು ಈ ಥರ ಡಿಸೈನ್ಗೋಸ್ಕರ ಅದನ್ನೆಲ್ಲ ಸುಟ್ಬಿಟ್ಟು ಆಮೇಲೆ ಅದನ್ನು ವರ್ಕ್ ಮಾಡಿಕೊಂಡು ಹಾಕೊಂಡಿದೀವಿ ಅಂತಂದರೆ ಅದು ಯಾವ ರೀತಿಯ ಒಂದು ಆ ಶುಭ ಕಾರ್ಯಕ್ಕೆ ಒಳ್ಳೇದಲ್ಲ ಅಂತ ನನ್ನ ಒಂದು ಅನಿಸಿಕೆ ಹಾಗಾಗಿ ಹೆಚ್ಚಾಗಿ ನಾನು ಕಟ್ ಕಟ್ವರ್ಕನ್ನು ಮದುವೆ ಹೆಣ್ಮಕ್ಳಿಗೆ ನಾನು ಸಜೆಸ್ಟ್ ಮಾಡೋದೇ ಇಲ್ಲ ಆದರೆ ಅದಕ್ಕೆ ಮೆಥಡ್ ಬೇರೆ ಇದೆಯಲ್ಲ ಆ ಒಂದು ಮೆಥಡ್ ಅಲ್ಲಿ ನಾವು ಮಾಡ್ಕೊಳ್ಬೇಕಾದ್ರೆ ಹಾಕೋಬಹುದು ಹಿಡಿಸುತ್ತೆ ಅದನ್ನ ಮಾಡ್ಕೋಬೇಕು ಅದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಸ್ಟಿಚಸ್ ಎಲ್ಲ ಆಗಿದೆ ಅಲ್ಲ ಈಗ ಇದಕ್ಕೆ ರಿವರ್ಸ್ ಸೈಡ್ ಅಲ್ಲಿ ಈ ಒಂದು ಕಟ್ಟಿಂಗ್ ಪರ್ಪಸ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಈ ಒಂದು ಡಿಸೈನ್ ಅನ್ನ ಹಿಂಬದಿ ಅಂದ್ರೆ ರಿವರ್ಸ್ ಸೈಡ್ ತಗೊಂಡಿದ್ದೀನಿ ನಾವು ಯಾವ ಯಾವಕ್ಕೆ ಕಟ್ ಮಾಡಬೇಕು ಅಂದ್ಕೊಂಡಿದ್ವಿ ಅದು ಜಸ್ಟ್ ಈ ರೀತಿ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾವು ಈ ಮೆಥಡಲ್ಲಿ ಇವಾಗ ಮಾಡೋದು ಡಿಫ್ರೆಂಟಾಗಿ ನಾನು ಇವಾಗ ತೋರಿಸ್ತಾ ಇರೋದು ಇದು ಬಂದು ಆಲ್ರೆಡಿ ನಾನು ಒಂದು ಮಾಡಿದ್ದೀನಿ ಈ ಥರ ಊದ್ಕಡ್ಡಿನ ನಾವು ಚೆನ್ನಾಗಿಲ್ಲಿ ಅಂಟಿಸಿದೀವಿ ಅಂದರೆ ಆ ಕೆಂಡ ಥರ ಬರುತ್ತಲ್ಲ ಆಗ ಅದನ್ನು ನಾವು ಈ ರೀತಿ ನಾವು ಈ ರೀತಿ ಇಡ್ತಾ ಇದ್ದಂಗೆ ಅದು ಸುಡ್ತಾ ಹೋಗುತ್ತೆ ಸ್ನೇಹಿತರೆ ಆಮೇಲೆ ಎಲ್ಲೆಲ್ಲಿ ಬೇಕೋ ಹಾಗೆ ಈ ರೀತಿ ಇಟ್ಟು ನಾವು ಅದನ್ನು ಪೀಸಸ್ ಅನ್ನು ನಾವು ತೆಗಿಬಹುದು ಈ ರೀತಿ ಮಾಡೋದು ಒಂದು ಮೆಥಡ್ ಆದ್ರೆ ನಾನು ಅದನ್ನ ಪ್ರಿಫರ್ ಮಾಡಲ್ಲ ಅಂತ ಆಗ್ಲೇ ಹೇಳ್ದೆ ಅಷ್ಟೊಂದು ನನಗೂ ಅದು ಶುಭ ಕಾರ್ಯಗಳಿಗೆ ಯೂಸ್ ಮಾಡೋದಕ್ಕಾಗಲ್ವಲ್ಲ ಆದ್ರಿಂದ ಇಲ್ಲಿ ನಾನು ಗ್ಲೂ ಹಾಕ್ತಾ ಇದ್ದೀನಿ ಗ್ಲೂ ಹಚ್ಚಿದ್ರೆ ನಿಮ್ಗೆ ಸ್ವಲ್ಪ ಈ ದಾರ ಎಲ್ಲ ಬಿಟ್ಕೊಂಡು ಬರೋದಿಲ್ಲ ಹಾಗಾಗಿ ಗ್ಲೂ ಹಚ್ಚೋಣ ಈಗ ಈಗ ನೋಡಿ ಈ ತರ ಅನ್ನು ನಾವು ಜಸ್ಟ್ ಈ ಒಂದು ಸ್ಟಿಚಸ್ ಹತ್ರ ಹಾಕ್ಕೊಳ್ತಾ ಬರೋಣ ಅಂದರೆ ಒಳಗಡೆ ಇನ್ಸೈಡ್ ಮಾತ್ರ ಹಾಕಿ ಫುಲ್ ಹಾಕಬೇಕಂತಿಲ್ಲ ಜಸ್ಟ್ ಆ ಒಂದು ತುದಿಗಳಿಗೆ ಹಾಕಿದರೆ ದಾರ ಬಿಟ್ಕೊಳ್ಳೋದಿಲ್ಲ ಅಂತ ಈ ರೀತಿ ಮಾಡ್ತಿರೋದು ಈ ರೀತಿ ಹಚ್ಬಿಟ್ಟು ನಾವು ಕೈಯಲ್ಲಿ ಬೇಕಾದ್ರೆ ಅದನ್ನ ಆ ಒಂದು ಸ್ಟಿಚಸ್ನ ಮೇಲ್ಗಡೆ ಬರೋ ರೀತಿಯಲ್ಲಿ ಕೂಡ ಹಾಕೋಬಹುದು ಈ ರೀತಿ ಇದು ಸ್ವಲ್ಪ ಒಣಗೋಗಿ ಬಿಟ್ಬಿಡೋಣ ಆಮೇಲೆ ಕಟ್ ಮಾಡೋಣ ಇದು ಚೆನ್ನಾಗಿ ಒಣಗಬೇಕು ಸ್ನೇಹಿತರೆ ಆಮೇಲೆ ಕಟ್ ಮಾಡಿ ಅದನ್ನ ಚೆನ್ನಾಗಿದೆ ಒಣಗಿದೆ ಅಲ್ವಾ ಈ ಹಂತದಲ್ಲಿದ್ದಾಗ ನಾವು ಜಸ್ಟ್ ಒಂದು ಸೀಸರ್ ಸಹಾಯದಿಂದ ಈ ಎಡ್ಜಸ್ ಅನ್ನ ಅಂದ್ರೆ ಒಳಗಡೆ ಭಾಗದಲ್ಲಿರೋದನ್ನ ಕ್ಲಾತನ ನೀಟಾಗಿ ಕಟ್ ಮಾಡ್ಬಿಡ್ಬೇಕು ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಇದು ಇದೇ ರೀತಿ ನಾವು ಈ ಬ್ಲಾಕ್ ಫುಲ್ಲು ಬಟ್ಟೆನ ಗ್ಲೂ ಹಾಕಿರೋದ್ರಿಂದ ಥ್ರೆಡ್ಡು ನಮಗೆ ಬಿಟ್ಕೊಳ್ಳೋದಿಲ್ಲ ನೀಟಾಗಿ ಬಂದ್ಬಿಡುತ್ತೆ ಅದೇ ರೀತಿ ಈ ಕಡೆಯಿಂದ ಈ ರೀತಿಯಾಗಿ ನೋಡಿ ಇದು ನೀಟಾಗಿ ಎಡ್ಜಸ್ಟ್ ಬಂದಿದೆ ಅಲ್ವಾ ಇದೇ ರೀತಿ ಇದೆಲ್ಲವನ್ನು ಇದೇ ರೀತಿ ಕಟ್ ಮಾಡೋಣ ನೋಡಿ ಎಲ್ಲ ಕಟ್ ಮಾಡಿದ ಮೇಲೆ ನಮಗೆ ಈ ರೀತಿ ಕಾಣುತ್ತೆ ಆಮೇಲೆಯಿಂದ ನಾವು ಯಾವ ರೀತಿಯ ಒಂದು ಕ್ಲಾತ್ ಬೇಕೋ ಅದನ್ನು ನಾವು ಕೆಳಗಡೆಯಿಂದ ರೀತಿ ಅಲ್ಲಿ ನಾವು ಪ್ಲೇಸ್ ಮಾಡಿ ನಾವು ಸ್ಟಿಚಿಂಗ್ ಟೈಮಲ್ಲಿ ನಾವು ಅದನ್ನು ಕೆಳಗಡೆ ಬಟ್ಟೆ ಬೇರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಕೊಟ್ಟಿದ್ದೀವಿ ಅಂದರೆ ನಮ್ಮ ಮ್ಯಾಚಿಂಗ್ ಬ್ಲೌಸ್ಗೆ ಹೇಗೆ ಬೇಕೋ ಹಾಗೆ ಈ ಒಂದು ಕಟ್ ವರ್ಕ್ ಒಂದು ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಈಗ ಇದು ಕಂಪ್ಲೀಟ್ ಆಗಿದೆ ನೋಡಿ ಇದನ್ನ ಸೀಸರ್ ಅಲ್ಲಿ ಕಟ್ ಮಾಡಿದೀನಿ ಹಿಂದೆ ಗ್ಲೂ ಹಚ್ಚಿದ್ವಲ್ಲ ಒಣಗಿದ ಮೇಲೆ ಕಟ್ ಮಾಡಿದ ಮೇಲೆ ಈ ರೀತಿ ಬಂದಿದೆ ಮತ್ತೆ ಇದು ಬಂದು ಊದ್ ಕಡ್ಡಿಯಲ್ಲಿ ಮಾಡಿದ್ಲು ಎರಡೂ ಮೆಥಡ್ ಅಲ್ಲಿ ನಾನು ಇವತ್ತು ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ ಆದ್ರೆ ಪ್ರಿಫರ್ ಮಾಡೋದು ನಾನು ಆಗ್ಲೇ ಹೇಳಿದಂತೆ ಈ ರೀತಿ ಗ್ಲೂ ಹಚ್ಚಿ ಸೀಸರ್ ಅಲ್ಲಿ ಕಟ್ ಮಾಡಿರೋದನ್ನ ಹೆಚ್ಚಾಗಿ ಪ್ರಿಫರ್ ಮಾಡ್ತೀನಿ ನಾನು ನಿಮ್ಗೆ ಯಾವ ರೀತಿ ಮೆಥಡ್ ಅಲ್ಲಿ ಬೇಕೋ ಆ ರೀತಿ ನೀವು ಹಾಕೊಳ್ಳಿ ಇದು ಟೈಪ್ ಒನ್ ಮೆಥಡು ನೆಕ್ಸ್ಟ್ ಮೆಥಡ್ ಒಂದಿದೆ ಅದು ಟೈಪ್ ಟು ಮೆಥಡ್ ಆ ಒಂದು ವರ್ಕ್ ಯಾವ ರೀತಿ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗಾಗಿ ಹೊಸಬ್ರ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್